ರಾಕ್ ಸ್ಟಾರ್ನ ಅಂತಿಮ ದರ್ಶನ. ಮನೆ ಹತ್ರ ಜಾಗ ಸಲ್ಲಲ್ಲ ಅಂತ ಶಿಬಾರ್ ಹತ್ರ ರಾಕ್ ಸ್ಟಾರ್ನ ಬಾಡಿ ತಂದು ಕೂರಿಸಿರೋದಿಲ್ಲಿ. ಹೋರಿ ಹಬ್ಬದಲ್ಲಿ ಅಪಾರ ಸಂಖ್ಯೆಯ ಅಭಿಮಾನಿಗಳನ್ನು ಹೊಂದಿರೋ ಹೋರಿ ಅಂದರೆ ಅದು ರಾಕ್ ಸ್ಟಾರ್ ಹೋರಿ. ಈ ರಾಕ್ ಸ್ಟಾರ್ ಹೋರಿಯು ಏಪ್ರಿಲ್ 6ರಂದು ಮರಣ ಹೊಂದಿದೆ. ಈ ಮರಣದ ವಿಷಯ ನಮಗೂ ಮತ್ತು ಅಪಾರ ಸಂಖ್ಯೆಯ ಅಭಿಮಾನಿಗಳಿಗೂ ತುಂಬ ಬೇಸರವನ್ನು ಉಂಟು ಮಾಡುವಂಥ ವಿಷಯವಾಗಿದೆ. ಅದೆಷ್ಟೋ ಅಭಿಮಾನಿಗಳು ಇದನ್ನು ಮನೆದೇವರು ಅಂತ ಪೂಜಿಸ್ತಾ ಇದ್ದರು, ಅಷ್ಟೇ ಅಲ್ಲದೆ ಅಭಿಮಾನಿಗಳ ಆರಾಧ್ಯ ದೈವ ಅಂತ ಕರೀತಾ ಇದ್ದರು, ಇನ್ನೂ ಅನೇಕ ರೀತಿಯ ಗೌರವಾನ್ವಿತ ಪದಗಳಿಂದ ಇದನ್ನು ಬಳಸ್ತಾ ಇದ್ದರು. ನೀವಿಲ್ಲಿ ನೋಡಬಹುದು, ಅಪಾರ ಸಂಖ್ಯೆಯ ಅಭಿಮಾನಿಗಳು ಬೆಳಗ್ಗೆ 8 ಗಂಟೆಗೇನೆ ಬಂದು ರಾಕ್ ಸ್ಟಾರ್ ಹೋರಿಗೆ ಅಂತಿಮ ನಮನ ಸಲ್ಲಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಾನು ನೀನು ಅಂತ ನೋಡಿದೆ ಪ್ರತಿಯೊಬ್ಬರು ನಿಂತ್ಕೊಂಡು ಆ ಹೋರಿಯ ಅಂತ್ಯ ಸಂಸ್ಕಾರಕ್ಕೆ ಬೇಕಾದಂಥ ಎಲ್ಲ ಕಾರ್ಯಗಳನ್ನು ತಾವೇ ಮಾಡ್ತಾ ಇದ್ದಾರೆ. ನೋಡಿದ್ರ ಒಬ್ಬ ಮನುಷ್ಯ ಸತ್ತಾಗ ನೆರವೇರಿಸುವಂತಹ ಎಲ್ಲ ವಿಧಿವಿಧಾನಗಳನ್ನ ಈ ರಾಕ್ ಸ್ಟಾರ್ ಹೋರಿಸತ್ತಾಗ ಅದಕ್ಕಿಂತ ಹೆಚ್ಚಾದಂತಹ ವಿಧಿವಿಧಾನಗಳನ್ನು ನಡೆಸ್ತಾ ಇದ್ದಾರೆ. ಯಾಕಂದರೆ ಅಭಿಮಾನಿಗಳಿಗಾಗಲಿ ಮತ್ತು ಮಾಲಕರಿಗಾಗಲಿ ಈ ರಾಕ್ ಸ್ಟಾರ್ ಮೇಲಿರೋ ಗೌರವನೇ ಬೇರೆ. ಇದೊಂಥರ ಮನೆದೇವರಿದ್ದಂಗೆ ಎಲ್ರಿಗೂ. ನೀವಿಲ್ಲಿ ನೋಡ್ತಿರ್ಬೋದು ಅದೆಷ್ಟೋ ಅಭಿಮಾನಿಗಳು, ಇವಾಗ 8:30 ಆಗಿದೆ, ದೂರವಿದ್ರೂ ಇಷ್ಟು ಬೇಗನೆ ಹೋರಿ ಹತ್ರ ಬಂದು ರಾಕ್ ಸ್ಟಾರ್ ಹೋರಿಗೆ ಅಂತಿಮ ನಮನವನ್ನು ಸಲ್ಲಿಸುತ್ತಾ ಹೂಮಾಲೆಯನ್ನು ಹಾಕುತ್ತಾ ತಮ್ಮ ದುಃಖದಲ್ಲಿ ವಿಲೀನರಾಗಿದ್ದಾರೆ. ಹಂಗ ಬಾ ಮ್ಯಾಗ ಬಾ.
ಈ ರಾಕ್ ಸ್ಟಾರ್ ಹೋರಿಯನ್ನ ಮನೆ ಮಗನಂತೆ ಜೋಪಾನ ಮಾಡಿರುವಂತಹ ಕುಟುಂಬಸ್ಥರೆಲ್ಲರೂ ಬಂದು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಕ್ರಮಬದ್ಧವಾಗಿ ಅಂತ್ಯ ಸಂಸ್ಕಾರಕ್ಕೆ ಬೇಕಾದಂತಹ ಎಲ್ಲ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸ್ತಾ ಇರುವ ದೃಶ್ಯವನ್ನು ನಾವಿಲ್ಲಿ ಕಾಣಬಹುದು. ಹೋರಿ ಹಬ್ಬದ ಅಭಿಮಾನಿ ಬಳಗದಲ್ಲಿ ಅಜಾತ ಶತ್ರುವೆಂದೇ ಹೆಸರಾದಂತಹ ಈ ಹೋರಿಯು ಸೋಲಿಲ್ಲದ ಸರದಾರನಾಗಿ ಮೆರೆದಂತಹ ಈ ರಾಕ್ಸ್ಟಾರ್ ಹೋರಿಗೆ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಆಂಧ್ರಪ್ರದೇಶ, ತಮಿಳುನಾಡು, ಇನ್ನೂ ಅನೇಕ ರಾಜ್ಯಗಳಲ್ಲಿ ಹೆಚ್ಚಿನ ಅಭಿಮಾನಿಗಳ ಸಂಖ್ಯೆಯನ್ನು ಹೊಂದಿರುವಂತಹ ಹೋರಿ ಇದಾಗಿದೆ. ರಾಕ್ಸ್ಟಾರ್ ಹೋರಿಯನ್ನ ಮನೆ ಮಗನಂತೆ ಜೋಪಾನ ಮಾಡಿದಂತಹ ಆ ತಾಯಿಯ ದುಃಖವನ್ನು ಕೂಡ ನಾವಿಲ್ಲಿ ಕಾಣಬಹುದು. ಈ ಕಣ್ಣೀರು ಸುಮ್ಮನೆ ಬರ್ತಾ ಇಲ್ಲ. ರಾಕ್ಸ್ಟಾರ್ ಹೋರಿಯ ಸಾಧನೆಯೇ ಆಗಿದೆ. ಇವನು ನಡೆದು ಬಂದ ದಾರಿ ತುಂಬ ಸುಲಭವಾದ ದಾರಿಯಲ್ಲ, ಅನೇಕ ಸಾಧನೆಗಳಿಂದ ಕೂಡಿದ ದಾರಿ. ಅದಕ್ಕಾಗಿಯೇ ಈ ಕಣ್ಣೀರು. ಎಷ್ಟೋ ಮನಸ್ಸುಗಳನ್ನು ಗೆದ್ದಿರೋ ಈ ರಾಕ್ಸ್ಟಾರ್ ಹೋರಿಯ ಸಾವು ಎಷ್ಟೋ ಕಣ್ಣುಗಳಲ್ಲಿ ನೀರು ತರುವಂತಹ ದೃಶ್ಯವನ್ನು ಸೃಷ್ಟಿ ಮಾಡಿದೆ. ರಾಕ್ಸ್ಟಾರ್ ಹೋರಿಯ ಅಂತಿಮ ದರ್ಶನಕ್ಕೆ ಗಡ್ಡದ ಮಠ ಸರ್ ಕೂಡ ಆಗಮಿಸಿ ಹೂಮಾಲೆಯನ್ನು ಹಾಕುವುದರ ಮುಖಾಂತರ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ರು. ಅಷ್ಟೇ ಅಲ್ಲದೆ ಫೇಸ್ಬುಕ್ಕು, ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಅನೇಕ ಜಾಲತಾಣಗಳಲ್ಲಿ ನೀವು ನೋಡಿರಬಹುದು. ಅಪಾರ ಸಂಖ್ಯೆಯ ಅಭಿಮಾನಿಗಳ ಗ್ರೂಪ್ಗಳು ಮತ್ತು ಫ್ಯಾನ್ ಪೇಜಸ್ಗಳು ತುಂಬ ಅಭಿಮಾನಿಗಳನ್ನು ಹೊಂದಿರುವಂಥ ಹೋರಿ ಇದು. ನೀವು ನೋಡಿರ್ತೀರಾ, ಮಹಾದೇವ
ಅಂತ್ಯಕ್ರಿಯೆ ನೆರವೇರಿಸಿರುವ ಸೌಂಡ್ ಸಿಸ್ಟಮ್ ಮತ್ತು ಅನೇಕ ಜನಸಾಗರ ತುಂಬಿರುವ ಕ್ಷಣ ಇದು. ಕರ್ನಾಟಕದ ಅತ್ಯಂತ ಅಭಿಮಾನಿ ಬಳಗವನ್ನು ಹೊಂದಿರೋ ಹೋರಿ ಅಂದರೆ ಅದು ರಾಕ್ಸ್ಟಾರ್. ಮತ್ತು ಹಾವೇರಿ ಜಿಲ್ಲೆಯ ಮುತ್ತಿನ ಕಳಿಸೆ ಎಂದೇ ಪ್ರಸಿದ್ಧವಾಗಿರೋ ಈ ಹೋರಿಯ ಅಂತಿಮ ದರ್ಶನಕ್ಕೆ ಸಾವಿರಾರು ಜನ ಸೇರ್ತಾರೆ. ಇವತ್ತು ಜಸ್ಟ್ ಇವಾಗ ಸ್ಟಾರ್ಟ್ ಆಗ್ತಿದೆ ಮೆರವಣಿಗೆ. ಇಲ್ಲಿಂದ ಟೈಮ್ ಕಳೆದಂತೆ ಜನಸಾಗರ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಅತಿ ಹೆಚ್ಚು ಜನಸಂಖ್ಯೆ ಅಭಿಮಾನಿಗಳನ್ನು ಕೂಡಿತು, ಅತಿ ಹೆಚ್ಚು ಜನಪ್ರಿಯತೆಯನ್ನು ಬೆಳೆಸಿಕೊಂಡಿರೋ ಹೋರಿ ರಾಕ್ಸ್ಟಾರ್. ರಾಕ್ಸ್ಟಾರ್ ಹೋರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತಾ ಈ ವಿಡಿಯೋದಲ್ಲಿ ಸಂಪೂರ್ಣ ರಾಕ್ಸ್ಟಾರ್ ಹೋರಿಯ ಅಂತಿಮ ಯಾತ್ರೆಯನ್ನು ನೀವು ಕಾಣಬಹುದು. ನೋಡುಗರಿಗೆ ಮೈ ಚುಮ್ಮೆಲಿಸುವ ಕ್ಷಣ ಏನು ಕೆಲವೇ ಕ್ಷಣಗಳಲ್ಲಿ ನಡೆಯುತ್ತೆ. ಯಾಕಂದರೆ ಅಷ್ಟೊಂದು ಜನಪ್ರಿಯಗೊಂಡಿರೋ ಹೋರಿ, ಅಷ್ಟೊಂದು ಜನಸಾಗರವನ್ನು ಗಳಿಸಿಕೊಂಡಿರೋ ಹೋರಿ, ಅಭಿಮಾನಿಗಳು ತುಂಬ ಇದಕ್ಕೆ ಕ್ಷಣಗಳದಂತೆಲ್ಲ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಎಲ್ಲ ರಸ್ತೆಗಳು ಬಂದ್ ಆಗ್ತಾ ಹೋಗುತ್ತೆ. ಬೆಳಿಗ್ಗೆ ಬೆಳಿಗ್ಗೆ ಇಷ್ಟು ಜನಸಾಗರ ಸೇರಿದೆ ಅಂದ್ರೆ ಟೈಮ್ ಕಳೆದಂಗೆ ಇನ್ನೂರು ಜನ ಸೇರೋ ಸಾಧ್ಯತೆ ತುಂಬಾ ಇದೆ. ರೋಡ್ಗಳು ಬಂದಾಗುವ ಸಾಧ್ಯತೆ ತುಂಬಾ ನೋಡಿದ್ರೆ ಒಂದಾಗುತ್ತೆ. ತಗೊಳ್ಳಪ್ಪ ಪಟಾಕಿ ಹೊಡ್ತಾ.
ಏ ಪದ್ಮಾಸನೆ, thank you.
ನೋಡಿ, ಈ ರಾಕ್ಸ್ಟಾರ್ ಹೋರಿಯ ಅಭಿಮಾನಿಗಳೆಲ್ಲ ಅಪಾರ ಸಂಖ್ಯೆಯಲ್ಲಿ ಅಂತಿಮ ಯಾತ್ರೆಯಲ್ಲಿ ಪಾಲ್ಗೊಂಡರು. ಈ ದೃಶ್ಯವನ್ನು ನೀವು ನೋಡಿದರೆ ಗೊತ್ತಾಗುತ್ತೆ ಈ ರಾಕ್ಸ್ಟಾರ್ ಹೋರಿಯ ಸಾಧನೆ ಎಂತಹದ್ದು ಅಂತ. ಅಂತಿಮ ದರ್ಶನಕ್ಕೆ ರುದ್ರಪ್ಪ ಲಮಣಿನವ್ರೆ, ನಾವಿಲ್ಲಿ ಕಾಣ್ತಾ ಇರೋದು ರಾಕ್ಸ್ಟಾರ್ ಹೋರಿಯ ಅಂತಿಮ ಕ್ಷಣ. ಹೋರಿ ಹಬ್ಬದಲ್ಲಿ ಅತಿ ಹೆಚ್ಚು ಇತಿಹಾಸವನ್ನು ಕ್ರಿಯೇಟ್ ಮಾಡಿರುವಂತಹ ಹೋರಿ ರಾಕ್ಸ್ಟಾರ್ ಹೋರಿ ಇನ್ನು ನಮ್ಮೊಂದಿಗೆ ಇರುವುದಿಲ್ಲ. ಆದರೆ ಅದು ಸೃಷ್ಟಿ ಮಾಡಿರುವಂತಹ ಇತಿಹಾಸ ಯಾವತ್ತಿಗೂ ಮರೆಯದೆ ಅಚ್ಚಳಿಯಲಾರದಂತೆ ನಮ್ಮ ಮನಸ್ಸಲ್ಲಿ ಉಳಿದುಕೊಳ್ಳೋ ಒಂದು ಕ್ಷಣವಾಗಿದೆ. ದೇವರ ಪಯಣ ದೇವರ ಕಡೆ ಅಂತ ಹೇಳುತ್ತಾ ಈ ರಾಕ್ಸ್ಟಾರ್ ಹೋರಿಗೆ ಅಂತಿಮ ನಮನವನ್ನು ಸಲ್ಲಿಸುತ್ತಾ ಈ ವಿಡಿಯೋವನ್ನು ಆ ರಾಕ್ಸ್ಟಾರ್ ಹೋರಿಯ ಭಾವಪೂರ್ಣ ಶ್ರದ್ಧಾಂಜಲಿಗೆ ಸಲ್ಲಿಸುತ್ತಾ ಈ ರಾಕ್ಸ್ಟಾರ್ ಹೋರಿಯು ನಡೆದು ಬಂದ ದಾರಿ
ಆದರ್ಶ ಎಂದೆಂದಿಗೂ ಅಜರಾಮರ, ಎಂದೆಂದಿಗೂ ಅಜರಾಮರ. ಹೂ ಯಾರು ಬಾರಿ.